ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೈಕೋಟ್. ನಿನ್ನೆ ಮಾಲ್ ಆಫ್ ಏಷ್ಯಾ ಕ್ಲೋಸ್ ಆಗಿತ್ತು. ನಿನ್ನೆ ಮಾಲ್ ಆಫ್ ಏಷ್ಯಾ ಕ್ಲೋಸ್ ಆಗಿರೋದಕ್ಕೆ ಬೇರೆ ಕಾರಣನೇ ಇತ್ತು. ಆದರೆ ಇವತ್ತು ಮಂತ್ರಿ ಸ್ಕ್ವೇರ್ ಏನಿದೆ, ಮಲ್ಲೇಶ್ವರಂನ ಮಂತ್ರಿ ಸ್ಕ್ವೇರ್, ಇದು ಕೂಡ ಇವತ್ತು ಕ್ಲೋಸ್ ಆಗಿದೆ. ಕಾರಣಗಳು ಬೇರೆ ಬೇರೆ. ನಿನ್ನೆ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಅಥವಾ ಕರ್ವೇ ಕಾರ್ಯಕರ್ತರು ಏನು ಹೋರಾಟ ನಡೆಸಿದ್ರು, ಆ ಕಾರಣಗಳಿಂದ ಕನ್ನಡವನ್ನು ಬಳಸಬೇಕು ಅನ್ನೋ ಕಾರಣದಿಂದ ಮಾಲ್ ಆಫ್ ಏಷ್ಯಾ ಕ್ಲೋಸ್ ಆಗಿತ್ತು ಅಥವಾ ಬಂದ್ ಆಗಿತ್ತು. ಆದರೆ ಇವತ್ತು ಮಂತ್ರಿ ಸ್ಕ್ವೇರ್, ಮಲ್ಲೇಶ್ವರಂನ ಮಂತ್ರಿ ಸ್ಕ್ವೇರ್ ಕ್ಲೋಸ್ ಆಗಿರೋದು ಬೇರೆ ಕಾರಣಕ್ಕೆ. ಕಾರಣ ಏನಂತಂದರೆ, ಈಗಾಗಲೇ ಅವರು BBMPಗೆ ಏನು ತೆರಿಗೆ ನೀಡಬೇಕಿತ್ತು ಆ ತೆರಿಗೆಯನ್ನು ಪಾವತಿಸಿದ ಹಿನ್ನೆಲೆಯಲ್ಲಿ ಈ ಒಂದು ಮಂತ್ರಿ ಸ್ಕ್ವೇರ್ ಕ್ಲೋಸ್ ಆಗಿರುವಂಥದ್ದು. ಮೂಲಗಳ ಪ್ರಕಾರ, BBMPಯ ಮೂಲಗಳ ಪ್ರಕಾರ, ಒಟ್ಟು 51 ಕೋಟಿ ರೂಪಾಯಿಗಳ ತೆರಿಗೆಯನ್ನು ಈಗಾಗಲೇ ಮಂತ್ರಿ ಸ್ಕ್ವೇರ್ ಪಾವತಿಸಬೇಕಿತ್ತು. ಇದನ್ನು ಪಾವತಿಸಿದ ಹಿನ್ನೆಲೆಯಲ್ಲಿ, ಇದನ್ನು ಕೊಡದ ಹಿನ್ನೆಲೆಯಲ್ಲಿ ಈ ಒಂದು ಮಂತ್ರಿ ಸ್ಕ್ವೇರ್ ಕ್ಲೋಸ್ ಆಗಿರುವಂಥದ್ದು. ಇದೇನು ಮೊದಲ ಬಾರಿಯಲ್ಲ, ಈ ಹಿಂದೆಯೂ ಕೂಡ ಮಂತ್ರಿ ಸ್ಕ್ವೇರ್ ಹಲವು ಬಾರಿ ಇದೇ ತಪ್ಪನ್ನು ಎಸಗಿತ್ತು. ಹಾಗೆಯೇ BBMP ಅಧಿಕಾರಿಗಳು ಏನಿದ್ದಾರೆ ಅವರು ಕೂಡ ಇದೇ ಕ್ರಮವನ್ನು ಕೈಗೊಂಡಿದ್ದರು. ಕಳೆದ ಬಾರಿ ಅಂತಂದರೆ ಈಗ February 2023 ಅಂದರೆ ಇದೇ ವರ್ಷದ ಫೆಬ್ರವರಿಯಲ್ಲಿ 42 ಕೋಟಿಗೂ ಅಧಿಕ ಒಂದು ಆಸ್ತಿ ತೆರಿಗೆಯನ್ನು ಏನು ನೀಡಬೇಕಿತ್ತು, ಅದನ್ನು ಪಾವತಿಸಿರಲಿಲ್ಲ. ಆ ಕಾರಣಕ್ಕಾಗಿ ಮಾಲನ್ನು ಬಂದ್ ಮಾಡಲಾಗಿತ್ತು. ಮತ್ತೆ ಈಗ ಕೂಡ ಅದೇ ಒಂದು ಕಂಟಿನ್ಯೂಟಿ ಆಗಿ 51 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಈ ಕಾರಣದಿಂದ ಮತ್ತೆ ಮಂತ್ರಿ ಸ್ಕ್ವೇರ್ಗೆ ಬೀಗ ಜಡಿದಿರುವಂಥದ್ದು. ಈ ಬಗ್ಗೆ BBMPಯ ವಿಶೇಷ ಆಯುಕ್ತರು ಮುನೀಶ್ ಮೌದ್ಗಿಲ್ ಅವರು ಈ ಬಗ್ಗೆ ಮಾಹಿತಿಯನ್ನು ನಿನ್ನೆ ನೀಡಿದರು. ನಿನ್ನೆ ಅಂತಂದರೆ ಬುಧವಾರ ಬೆಳಿಗ್ಗೆ ಈ ಒಂದು ಮಂತ್ರಿ ಸ್ಕ್ವೇರನ್ನು ಬಂದ್ ಮಾಡಿರುವಂಥದ್ದು. ಈಗಾಗಲೇ ತಾವೇನು ಕಾಣ್ತಾ ಇದ್ದೀರಾ, ಕೇವಲ ಸಿಬ್ಬಂದಿಗಳು ಮಾತ್ರ ಒಳ ಇರುವಂಥದ್ದು, ಮಾಲನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಹಾಗೆಯೇ ಯಾವುದೇ ಸಾರ್ವಜನಿಕರಿಗೆ ಅಥವಾ ಯಾವುದೇ ಜನಕ್ಕೆ ಒಳಗಡೆ ಅವಕಾಶ ನೀಡದೇ ಇರ್ಬೋದು. ಏನಿದ್ರೂ ಅವರ ಒಂದು ಸಿಬ್ಬಂದಿ ವರ್ಗ ಏನಿದ್ದಾರೆ ಅಥವಾ ಸೆಕ್ಯೂರಿಟಿಗಳೇನಿದ್ದಾರೆ ಅವ್ರಿಗೆ ಮಾತ್ರ ಅಲೋಯನ್ಸ್ ನೀಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಇಲ್ಲಿರುವಂಥ ಒಬ್ಬರನ್ನು ಕೇಳೋಣ, ಏನು ಹೇಳ್ತಾರೆ ಅಂತ. ಮಾಲ್ಗೆ ಭೇಟಿ ನೀಡೋಕ್ಕಂತ ಬಂದವರು. ಹಾಯ್ ಮ್ಯಾಮ್. ಹಾಯ್. ಮಾಲ್ಗೆ ಬಂದಿದ್ರ ಮಂತ್ರಿ ಮಾಲ್ಗೆ? ಹೌದು ಹೌದು. ಕ್ಲೋಸ್ ಆಗಿರೋ ಬಗ್ಗೆ ನಿಮ್ಗೆ? ಟುಡೇ ಐ ಸ್ಪೆಂಡ್ ಮೈ ಟೈಮ್ ಹಿಯರ್ ಓನ್ಲಿ, ನೋ 2 o'clock ಇಂದ ಅಪ್ ಟು 5 o'clock ನಾನು ಇಲ್ಲೇ ಇರೋದು. ನೌ ಐ ಫೀಲ್ ವೆರಿ ಅಪ್ಸೆಟ್ ಬಿಕಾಸ್ ಯು ಐ ಯೂಶ್ವಲಿ ಹ್ಯಾವ್ ಮೈ ಲಂಚ್. ನಾನು ಇವತ್ತು ಲಂಚ್ ಬ್ಯಾಗ್ ತಂದಿದ್ದೀನಿ. ನಾನು ದಿನ ಲಂಚ್ ಇಲ್ಲೇ ಮಾಡ್ತಿದ್ದೆ. ಸೊ ನನಗೆ ಇವಾಗ ಎಲ್ಲಿ ಹೋಗಿ ಊಟ ಮಾಡೋದು? ನಾನು ಮ್ಯಾಕ್ಡೊನಾಲ್ಡ್, ಐ ಲೈಕ್ ಮ್ಯಾಕ್ಡೊನಾಲ್ಡ್ ವೆರಿ ಮಚ್. ಇವಾಗ ಮ್ಯಾಕ್ಡೊನಾಲ್ಡ್ ಇಲ್ಲಿ ಹತ್ರ ಎಲ್ಲೋ ಇಲ್ಲ. ನಾನು ದೂರ ಹೋಗೋಕ್ಕೂ ಇಷ್ಟ ಇಲ್ಲ. ನನಗೆ ಮಲ್ಲೇಶ್ವರಮಲ್ಲಿ ಕಂಫರ್ಟಬಲಾಗಿ ನನಗೆ ಇರೋಕ್ಕಾಗಲ್ಲ. ಐ ಫೀಲ್ ನನಗೇನೋ ಹೋಮ್ಲಿ, ನನಗೆ ಮಾಲ್ ಇಸ್ ಹೋಮ್ಲಿ ಪ್ಲೇಸ್. ಸೊ ಪೀಪಲ್ ಲೈಕ್ ನಾವೆಲ್ಲ ವೆನ್ ಬಿ ನೋ ಸರ್ಟನ್ ಏಜ್ ವಿ ಫೀಲ್ ಲೈ ವೆರಿ ಗುಡ್ ಹಿಯರ್. ಇಲ್ಲಿ ತುಂಬ ನಾನು ಒಂಥರ ಅಮ್ಮ ಮನೆ ಥರ ಇದಾಗ್ಬಿಟ್ಟಿದ್ದೆ ನಾನು. ಇವಾಗ ಐ ಫೀಲ್ ರಿಯಲಿ ನೋ ಬ್ಯಾಡ್ ಆ್ಯಂಡ್ ಇಷ್ಟು ಕೇರ್ಲೆಸ್ ಆಗಿರಬಾರ್ದು. ಹಾಗಿದ್ರೆ ನೀವು ರೇರ್ಲಿ ವಿಸಿಟರ್ ಅಲ್ಲ, ರೆಗ್ಯುಲರ್ ವಿಸಿಟರ್ ಒಂಥರ? ನಾನು ಎವ್ರಿ ಡೇ ಐ ಕಮ್ ಹಿಯರ್. ಅದೇ 2 o'clock ಟು 5 o'clock ಐ ಸ್ಪೆಂಡ್ ಮೈ ಟೈಮ್ ಹಿಯರ್ ಎವ್ರಿ ಡೇ ಕಾನ್ಸ್ಟೆಂಟ್ಲಿ. ಐ ವಾಂಟ್ ಕಾಫಿ, ಮೈ ಲಂಚ್, ಮೈ ಸ್ನ್ಯಾಕ್ಸ್ ಇಲ್ಲೇ ನಾನು ತಗೊಳ್ಳೋದು. ಲಂಚ್ ಐ ಬ್ರಿಂಗ್ ಅದರ್ ಥಿಂಗ್ಸ್ ಆ್ಯಂಡ್ ಆಲ್. ಒಂದೊಂದು ಸಲ ತಗೊಂಬರಲ್ಲ ಅಂದ್ರೂ KFC ಆರ್ ಮ್ಯಾಕ್ಡೊನಾಲ್ಡ್. ಆ್ಯಂಡ್ ಶಾಪಿಂಗ್ ಆಲ್ಸೋ ನಾನು ಆಲ್ ದ ಮಾಲ್ಸ್ ಶಾಪಿಂಗ್ ಮಾಲ್ಸ್ ನನಗೆ ಟ್ರೆಂಡ್ಸು ಆಮೇಲೆ ಬೇರೆ ಇದೆಲ್ಲ ಸ್ಟಾಪರ್ ಶಾಪ್ ಅದೆಲ್ಲ ಇದಲ್ವ, ಎವ್ರಿಥಿಂಗ್ ಐ ಡೂ ಮೈ ಶಾಪಿಂಗ್ ಹಿಯರ್ ಓನ್ಲಿ ಮೋಸ್ಟ್ ಆಫ್ ದ ಟೈಮ್. ಔಟ್ಸೈಡ್ ಕೂಡ ಮಾಲ್ಗಳಲ್ಲಿ ಶಾಪ್ಸ್ ಇದಲ್ವ, ಅಲ್ಲಿ ಕೂಡ ನಾನು ತುಂಬ ಟುಡೇ ಐ ಆಮ್ ವರಿಂಗ್ ದಿಸ್ ರಿಮೆಂಬರಿಂಗ್ ಇನ್ನೊಂದು ಕಲರ್ ಏನೋ ತೊಗೊಳ್ಳೋಣ ಅಂತ ಬಂದೆ ನಾನು. ಆ್ಯಕ್ಚುಲಿ ಆ ಥರ ನನಗೆ ಲವ್ಲಿ ಮೆಮರಿ ಇದೆ ಇಲ್ಲಿ. ಅದು ತುಂಬ ಏನೋ ಆಸ್ಟ್ರೇಲ್ ಇಸ್ ಪಾಸಿಬಲ್ ಅವ್ರು ಏನಾದ್ರು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಐ ವಿಲ್ ಬಿ ದ ಒನ್ ಐ ಥಿಂಕ್ ದ ವಿಲ್ ಬಿ ಮಿಸ್ಸಿಂಗ್ ಮೋಸ್ಟ್ ಅನ್ಸುತ್ತೆ ನನಗೇನೋ. ಬೇಗ ನಾನೇ ಮಿಸ್ ಮಾಡ್ಬೋದು, ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಗೌರ್ಮೆಂಟ್ ಶುಡ್ ಇಂಟರ್ಫಿಯರ್, ಗೌರ್ಮೆಂಟ್ ಇಂಟರ್ಫಿಯರ್ ಆಗಿ ಯಾರಾದ್ರು ಏನಾದ್ರು ಮಾಡಬೇಕು. ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ಬಿಟ್ಟು ಇದ್ರೂ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೂ ಪಬ್ಲಿಕ್ ತೊಂದರೆ ಆಗುತ್ತಲ್ವಾ? ಆ್ಯಂಡ್ ಆಲ್ಸೋ ಎಂಪ್ಲಾಯೀಸ್ ಆಲ್ಸೋ ಇಟ್ಕೊಂಡೇ ಬರ್ತಾ ಇರೋದು ಇಲ್ಲ. ಹೌದಾ? ಬಟ್ ಏನೋ ಒಂದು ದಾರಿ ಮಾಡಲೇಬೇಕು. ಗೌರ್ಮೆಂಟ್ ಶುಡ್ ಹೆಲ್ಪ್ ದಮ್. ಆಸ್ ಫಾರ್ ಅಸ್ ಐ ಆಮ್ ಕನ್ಸರ್ನ್ಡ್ ಗೌರ್ಮೆಂಟ್ ಶುಡ್ ಟೇಕ್ ಕೇರ್ ಆ್ಯಂಡ್ ಹೆಲ್ಪ್ ದಮ್. ಅವ್ರದ್ದು ಸಿಚುವೇಶನ್ ಹೇಗಿದೆಯೋ, ಕೊರೋನಾ ಎಲ್ಲ ಬಂತು ಅಫೆಕ್ಟ್ ಆಗಿರ್ತಾರಲ್ವಾ ಅಲ್ವಾ. ದೇ ಶುಡ್ ಅಂಡ್ ಓನ್ಲಿ ಗೌರ್ಮೆಂಟ್ ಕ್ಯಾಂಡ್ ಅಂಡರ್ಸ್ಟ್ಯಾಂಡ್ ಫಾರ್ ದ ಬಿಸ್ನೆಸ್ ಪೀಪಲ್. ವೆರಿ ಬಿಗ್ ಬಿಸ್ನೆಸ್ ಅಲ್ವಾ ಇದು, ಎಷ್ಟು ದೊಡ್ಡ ಬಿಸ್ನೆಸ್, ಎಷ್ಟೆಷ್ಟು ಅವ್ರು ಕಷ್ಟಪಟ್ಟಿದ್ದಾರೋ ಅಲ್ವಾ. ಅದು ದೇ ಅರ್ಥ ಮಾಡಿಕೊಂಡು ಪಬ್ಲಿಕ್ ತೊಂದರೆ ಕೊಡಬಾರ್ದು. ಆಲ್ರೆಡಿ ಇಲ್ಲಿ ಜಾಮ್ ಆಗುತ್ತೆ, ಇನ್ನೂ ಹೊರಗಡೆ ಇದ್ದರೆ ಈ ರೋಡ್ ಇನ್ನೂ ಜಾಮ್ ಆಗುತ್ತೆ ಅಲ್ವಾ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಗಿವ್ ಮಿ ದ ಆಪರ್ಚುನಿಟಿ. ಬಾಯ್. ಎಸ್ ವೀಕ್ಷಕರೇ, ಏನು ನೋಡಿದ್ರಲ್ಲ, ಈಗಾಗಲೇ ಒಂದು ಮಾಲ್ಗೆ ವಿಸಿಟ್ ಕೊಡಬೇಕು ಅಂತ ಏನು ಬಂದಿದ್ರು ಶಾಪಿಂಗ್ ದೃಷ್ಟಿಯಿಂದ ಅಥವಾ
ಏನು ತಮ್ಮ ಫುಡ್ ಅನ್ನ ಒಂದು ಊಟವನ್ನು ಮಾಡೋಣ ಅಂತ ಒಂದು ನಿಟ್ಟಿನಲ್ಲಿ ಒಂದು ಇದರಲ್ಲಿ ಬಂದಂಥವ್ರು ವಾಪಸ್ ಹೋಗ್ತಾ ಇರುವಂಥದ್ದು ಸಾಕಷ್ಟು ಬೇಜಾರದಲ್ಲಿ ಅಂತಂದರೆ ಬೇಸರದಲ್ಲಿ ಅವರು ಮಾತನಾಡಿರುವಂಥದ್ದು. ಸರ್ ನಮಸ್ಕಾರ ಸರ್, ಮಾಲ್ಗೆ ಬಂದಿದ್ರ ಮಾಲ್ ವಿಸಿಟ್ಗೆ? ಹೌದು, ಮಾಲ್ ವಿಸಿಟ್ ಬಂದಿದ್ದೆ. ಏನು ಅನಿಸ್ತು ಇವಾಗ ಮಾಲ್ ಕ್ಲೋಸ್ ಆಗಿರೋದು ನೋಡಿ? ಕ್ಲೋಸ್ ಆಗಿದೆ ಮತ್ತು ಸುಮಾರು ಮತ್ತು ನಿಮ್ಮ ನಿರಾಸೆಗಳು ಇಯರ್ ಎಂಡ್ ಆ್ಯಂಡ್ ಆಲ್ಸೋ ಔಟ್ಸೈಡಿಂದ ಬಂದಿರ್ತೀವಿ ನಾವು, ಮತ್ತು ಈ ಥರ ಬಂದು ನೋಡಿಕೊಂಡು ಏನೋ ಪರ್ಚೇಸ್ ಗೆಚ್ಚಸ್ ಇರ್ತದೆ ಮತ್ತು ಇವೆಲ್ಲ ತೊಂದರೆ. ಪಾಪ ಅವ್ರಿಗೆ ಮತ್ತೆ ಏನು ಮಾಡಬೇಕಾಗ್ತದೆ, ವಾಪಸ್ ಹೋಗ್ತಾ ಇದೀವಿ ಅಷ್ಟೇ. ನೀವು ರೆಗ್ಯುಲರ್ ಬರ್ತಾ ಇದ್ದೀರಾ? ರೆಗ್ಯುಲರ್ ಬರ್ತಾ ಇರ್ತೀವಿ ಇವಾಗ ಮಂತ್ಲಿ ಆಗಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಹೌದು, ಮತ್ತೆ ಇಂಥ ದೊಡ್ಡ ಮಾಲ್ಗಳು ಕ್ಲೋಸ್ ಆಗಿದೆ, ಮತ್ತೆ ಈ ಸಿಟಿಗೆ ಸಿಲಿಕಾನ್ ಸಿಟಿಗೆ ಇದು ಒಂದು ಮಾಲ್ ಹತ್ತಿರ ಇದ್ದದ್ದು. ಸಿಲಿಕಾನ್ ಸಿಟಿಗೆ ಮಂತ್ರಿ ಮಾಲ್ ಅಂದರೆ ಮತ್ತು ಇದೊಂದು ದೊಡ್ಡ ಒಂದು ಸುಮಾರು ಜನ ಪರ್ ಡೇ 40 to 50,000 ಮೆಂಬರ್ಸ್ ಬಂದು ಒಳಗಡೆ ಹೋಗಿ ಬಂದು ಹೋಗ್ತಾರೆ, ಪರ್ಚೇಸ್ ಮಾಡ್ತಾರೆ, ಎಂಜಾಯ್ ಹೋಗ್ತಾರೆ. ಆ್ಯಂಡ್ ಆಲ್ಸೋ ರೆಸ್ಟೋರೆಂಟ್ ಬರ್ತಾರೆ ನಿಯರ್ ಬೈ, ಇದು ಸಣ್ಣ ಪುಟ್ಟ ಜನ ಕೂಡ ಬಂದು ಹೋಗ್ತಾರೆ. ಬೇರೆ ಮಾಲ್ಗಳೆಲ್ಲ ಕಾಸ್ಟ್ಲೆಸ್ಟ್ ಮಾಲ್ಗಳು, ಇದು ವೆರಿ ಚೀಪೆಸ್ಟ್ ಮಾಲ್ ಇನ್ ಇಲ್ಲಿ ಮೆಜೆಸ್ಟಿಕ್ ಏರಿಯಾದಲ್ಲಿ. ಇದು ಬೇಜಾರಾಗ್ತದಲ್ಲ ಬಂದು ವಿಷಯ ಗೊತ್ತಾಯ್ತಾ ಏನು ಕ್ಲೋಸ್ ಆಗಿರೋದು ಅಂತ? ರಿಗಾರ್ಡಿಂಗ್ TVನಲ್ಲಿ ಓಡ್ತಾ ಇದೆ 49 crores ಟ್ಯಾಕ್ಸ್ ಪೆಂಡಿಂಗ್ ಇದೆ ಅಂತಾರೆ, ಟ್ಯಾಕ್ಸ್ ಪೆಂಡಿಂಗ್ ಇದೆ ಅಂತಾರೆ. ಅರೆ ಸಾವಿರದ್ದು ಕಟ್ಟಬೇಕಲ್ಲ, ಮ್ಯಾನೇಜ್ಮೆಂಟ್ ಕಟ್ಟಬೇಕು ರೀ, ಗೌರ್ಮೆಂಟು ನಡೆಸ್ಬೇಕಲ್ಲ, ಕಟ್ಟಬೇಕು ಮ್ಯಾನೇಜ್ಮೆಂಟ್. ಹೌದು, ಬೇಗ ಕಟ್ಟಬೇಕು, ಬೇಗ ಅಷ್ಟೆಲ್ಲ ಇಷ್ಟ ಅಂದರೆ ಇಷ್ಟು ಕಟ್ಟಿ ಬೇಗ ಓಪನ್ ಮಾಡಬೇಕು, ರನ್ ಮಾಡಬೇಕು ಅವರು. ಇಷ್ಟು ಇವನ್ ವಿ ಆರ್ ಎಂಪ್ಲಾಯ್, ವಿ ಆರ್ ವರ್ಕಿಂಗ್ ಇನ್, ನಾವು ಶಾಪರ್ ಶಾಪ್ನಲ್ಲಿ ವರ್ಕ್ ಮಾಡ್ತಾ ಇರೋದು. ಇನ್ನೊಂದು ಮಾತು ಏನು ಬಂತಂದರೆ, ಇಲ್ಲಿ ಕನ್ನಡನಲ್ಲಿ ಹೆಸರು ಹಾಕಿ, ಶಾಪರ್ ಶಾಪ್ ಎಷ್ಟು ದೊಡ್ಡದಿದೆ ಅದೇ ಥರ ಕನ್ನಡನಲ್ಲಿನೂ ಬರೀರಿ ಅಂತ ಅವ್ರು ಹೇಳಿದರು. ಇನ್ನೊಂದು, ಅದು 3 ಮಾಲ್ಗೆ ಸೀಲ್ ಮಾಡಿದರು, ನಿನ್ನೆ ಓಪನ್ ಆಯಿತು, ಬೆಳಿಗ್ಗೆ 2. ಇದು ಇನ್ನೊಂದು ಸೆಕೆಂಡ್ರಿ ರೀಸನ್, ಇದು ಮಾಲ್ದು ಟ್ಯಾಕ್ಸ್ ಪೆಂಡಿಂಗ್ ಇದೆ ಅಂತ ಎಷ್ಟೊಂದು ದಿನದಿಂದ ಇದು ಶಾರ್ಟೆಡು ನಡೀತಾ ಇತ್ತು. ಮುಂಚೆನು ಬಂದಿದ್ರು, ಏನು ಮಾತುಕತೆ ಆಗಿ ಬಿಟ್ಬಿಟ್ರು ವೀಕೆಂಡ್ನಲ್ಲಿ. ತಿರ್ಗಾ ಅದೇ ಥರ ಆದರೆ ಎಂಡ್ ಆಫ್ ದಿ ಇಯರು, ಇದು ಇಯರ್ ಎಂಡ್ ಆಗ್ತಾ ಇರೋ ಟೈಪ್ನಲ್ಲಿ ಹೊಸ ಇಯರ್ ಆಗ್ತಾ ಇರೋದಕ್ಕೆ ಕಸ್ಟಮರ್ಸು ಎಷ್ಟೊಂದು ಬರ್ತಾರೆ, ಎಂಪ್ಲಾಯೀಸ್ಗೂ ತೊಂದರೆ. ಈಗ ನೋಡಿ, ಊಟಕ್ಕೆ ಹೋಗ್ಬಿಟ್ಟು ಆಚೆ ಬಂದಿರೋ ತಿರ್ಗಾ ಒಳಗಡೆ ಕಳಿಸ್ತಾ ಇಲ್ಲ ಎಂಪ್ಲಾಯೀಸ್ಗೆ ಕ್ಲೋಸು. ಅಲ್ಲಿ ಮ್ಯಾನೇಜ್ಮೆಂಟು ಒಳಗಡೆ ಬರಬೇಕು, ಸ್ಟಾಫು ಅದು ಇದು ಅಂತ ಗ್ರೂಪ್ನಲ್ಲಿ ಮೆಸೇಜಸ್ ಆಗ್ತಾ ಇದ್ದಾರೆ, 12:30 ಬಂದುಬಿಡಬೇಕು ಆ ಥರ. ಸುಮ್ಮನೆ ಕರೆದ್ಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮ ಕಂಪನಿಯವರು ಸುಮ್ಮನೆ ಅಲ್ಲಿ ಕರೆದ್ಬಿಟ್ಟು ನಿಮಗೆ ಕೂರಿಸ್ತಾರೆ ಒಳಗಡೆ, ಏನೂ ಇಲ್ಲ ಅದು ಇದು, ನಮಗೆ ಲಾಸ್ ಆಗಲ್ವಾ, ಬೇರೆ ಸ್ಟೋರ್ಸ್ಗೆ ಹೋಗಿ. ಅದು ಬೇರೆ ಸ್ಟೋರ್ಸು ನಮಗೆ ಹತ್ರ ಕೊಡಲ್ಲ, ಆ್ಯಸ್ ಪರ್ ಲೊಕೇಶನ್ಗೆ ಇಷ್ಟು ಲೊಕೇಶನ್ ನಾವು ಟ್ರಾವೆಲಿಂಗ್ ಮಾಡೋದೇ ಬರೋದು. ಈ ಸರೌಂಡಿಂಗ್ನಲ್ಲಿ ಯಾವ ಮಾಲ್ ಇದೆ ಅಲ್ಲಿ ಹಾಕಲ್ಲ. ಫಿನಿಕ್ಸ್ ಮಾಲ್ಗೆ ಹೋಗಿ, ವೈಟ್ ಫೀಲ್ಡ್ಗೆ ಹೋಗಿ, ಪಾಲ್ಕೋನ್ ಸಿಟಿಗೆ ಹೋಗಿ ಅಂದರೆ ನಮಗೂ ತೊಂದರೆ ಆಗುತ್ತೆ. ಅದೇ ಸರ್, ಬೇರೆ ಏನು ಆಪ್ಷನ್ ಇಲ್ಲ ಸರ್. ಇದು ಎಷ್ಟು ಬೇಗ ಆಗ ಅಷ್ಟು ಬೇಗ ಓಪನ್ ಮಾಡಿ. ಐಡಿಯಾ ಇತ್ತ ಗೊತ್ತಿತ್ತ ನಿಮ್ಗೆ ಮೊದಲು? ಲಾಸ್ಟ್ ಟೈಮು ಈ ಥರ ಬಂದಿದ್ರು ಸರ್, ಅದು ಮಾಲ್ ಕ್ಲೋಸ್ ಮಾಡಿಲ್ಲ, ಜಸ್ಟ್ ಮಧ್ಯದಲ್ಲಿ ಆಗಿತ್ತು ಸರ್. ಬಟ್ ಲಾಸ್ಟ್ ಟೈಮು ಇದು ಆಗಿದ್ದಕ್ಕೆ ಜಸ್ಟ್ ನಾರ್ಮಲಾಗಿ ಮಾತುಕತೆ ಮ್ಯಾನೇಜ್ಮೆಂಟ್ ಜೊತೆ ಆಗಿ ಅದು ಓಪನ್ ಆಗಿತ್ತು ಸರ್. ಓಪನ್ ಅಷ್ಟೊಂದು ಇನ್ನು ಈ ಥರ ಸೀಲ್ ಏನು ಮಾಡಿಲ್ಲ ಲಾಸ್ಟ್ ಟೈಮು, ಜಸ್ಟ್ ಮಾತುಕತೆನಲ್ಲಿ ಒಳಗಡೆ ಅವ್ರವ್ರದ್ದು ಏನು ಇದೆ ಆಯಿತು ಸರ್ ಅಷ್ಟೇ. ಮೊದಲು ಏನೋ ಡೀಟೇಲ್ಸ್ ಇತ್ತ ಅಂತ? ಇಲ್ಲ ಸರ್, ಆ ಥರ ಏನಿಲ್ಲ, ಜಸ್ಟ್ ಅವ್ರು ದೊಡ್ಡ ದೊಡ್ಡ ಆಫೀಸರ್ಸ್ ಬಂದು ಮಾತುಕತೆ ಆಯಿತು, ಅವ್ರ ಮ್ಯಾನೇಜ್ಮೆಂಟ್ ಜೊತೆ ಮಾತಾಯಿತು ಅಷ್ಟೇ. ಬಟ್ ಇದೆ ಸರ್, ಟ್ಯಾಕ್ಸ್ ಪೆಂಡಿಂಗ್ ಇದೆ ಅಂತ ಅವರು ಇನ್ಫಾರ್ಮೇಶನ್ ಮಾಡಿದರು, ಅಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕ್ಲಿಯರ್ ಮಾಡಿ ಅಷ್ಟೇ, ಬೇರೆ ಏನಿಲ್ಲ ಸರ್. ಜಸ್ಟ್ ಸ್ಟಾಫ್ಸ್ಗಳಿಗೆ ತೊಂದರೆ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಏನು ನೋಡ್ತಾ ಇದ್ದೀರಾ, ಮಾಲ್ ಕ್ಲೋಸ್ ಆಗಿರುವಂಥದ್ದು, ಹಾಗೆಯೇ ಇಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಅಂತಂದರೆ ಸಮಸ್ಯೆ ಆಗ್ತಿರೋದು, ಹಾಗೆಯೇ ಸಾರ್ವಜನಿಕರಿಗೆ ಏನು ಮಾಲ್ಗೆ ವಿಸಿಟ್ ಕೊಡಬೇಕಂತ ಬಂದಂಥವ್ರಿಗೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು. ಈ ಒಂದು ಮಂತ್ರಿ ಸ್ಕ್ವೇರ್ನ ಒಂದು ಆಡಳಿತ ಮಂಡಳಿ ಏನಿದೆ, ಪದೇ ಪದೇ ಈ ರೀತಿಯಾದಂಥ ಒಂದು ಟ್ಯಾಕ್ಸನ್ನು ಪೇ ಮಾಡದೆ ಅಂತಂದರೆ ಆಸ್ತಿಯ ಒಂದು ತೆರಿಗೆನ ಪಾವತಿ ಮಾಡದೆ ಪದೇ ಪದೇ ತಪ್ಪನ್ನು ಎಸಗುತ್ತಾ ಇರುವಂಥದ್ದು, ಹಾಗೆಯೇ ಪ್ರತಿ ಸಾರಿನೂ ಕೂಡ BBMP ಆಯುಕ್ತರೇನಿದ್ದಾರೆ ಅಧಿಕಾರಿಗಳು ಪ್ರತಿ ಸಲ ಅವ್ರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ತಾ ಇರುವಂಥದ್ದು. ಈಗಾಗಲೇ ಮಾಲನ್ನು ಸೀಲ್ ಮಾಡಲಾಗಿದೆ. ಹಿಂದೆ ಕೂಡ ಅಂತಂದರೆ ಈ ವರ್ಷದ ಫೆಬ್ರವರಿಯಲ್ಲಿ 2023 ಫೆಬ್ರವರಿಯಲ್ಲಿ ಕೂಡ ಇದೇ ರೀತಿಯ ಒಂದು ಸೇಮ್ ಘಟನೆ ನಡೆದಿತ್ತು. ಹಾಗೆಯೇ ಆವಾಗಲೂ ಕೂಡ ಮಾಲನ್ನು ಕ್ಲೋಸ್ ಮಾಡಲಾಗಿತ್ತು. 2018-19 ಏನು ಅಂತಂದರೆ ತೆರಿಗೆ 2018-19 ಏನು ತೆರಿಗೆಯನ್ನು ಪಾವತಿಸಿಲ್ಲ ಅನ್ನೋ ಕಾರಣಕ್ಕೆ ಮಾಲನ್ನು ಕ್ಲೋಸ್ ಮಾಡಲಾಗಿತ್ತು. ಹಾಗೆಯೇ ಚಿರಾಸ್ತಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಈ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಈಗ ಮತ್ತೆ ಒಂದು ಮಂತ್ರಿ ಸ್ಕ್ವೇರ್ ಏನೊಂದು ಇದೆ ಅದನ್ನು ಕ್ಲೋಸ್ ಮಾಡಿರುವಂಥದ್ದು ನಿಜಕ್ಕೂ ಇಲ್ಲಿನ ಅಂತಂದರೆ ವಿಸಿಟ್ಗಾಗಿ ಬಂದಿರುವಂಥದ್ದು
ಸ್ಪೆಷಲಿ ಮೆಜೆಸ್ಟಿಕ್ಗೆ ಹತ್ತಿರ ಇರೋ ದೃಷ್ಟಿಯಿಂದ ಬಸ್ಸಲ್ಲೂ ಕೂಡ ಆರಾಮಾಗಿ ಪ್ರಯಾಣ ಮಾಡಿಕೊಂಡು ಹತ್ತಿರ ಇರೋದ್ರಿಂದ ಬರುವಂಥ ಹೆಚ್ಚಿನ ಸಂಖ್ಯೆಯ ಒಂದು ಸಾರ್ವಜನಿಕರಿಗೆ ಜನಕ್ಕೆ ತುಂಬ ತೊಂದರೆ ಆಗ್ತಾ ಇರುವಂಥದ್ದು ನಿಜಕ್ಕೂ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಈಗಾಗಲೇ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಮಾಲ್ ಮಂತ್ರಿ ಮಾಲ್ ಕ್ಲೋಸ್ ಆಗಿರೋದು ಈ ಎಲ್ಲ ಕಾರಣಗಳಿಂದ, ಏನೊಂದು ತೆರಿಗೆ ಹಣವನ್ನು ಪಾವತಿಸಿದ ಕಾರಣ, BBMPಗೆ ತೆರಿಗೆ ಹಣವನ್ನು ಪಾವತಿಸಿದ ಕಾರಣ ಈ ಒಂದು ಮಂತ್ರಿ ಮಾಲನ್ನು ಕ್ಲೋಸ್ ಮಾಡಿರುವಂಥದ್ದು. ಸಾಕಷ್ಟು ಸಾರ್ವಜನಿಕರು ಏನು ಮಂತ್ರಿ ಮಾಲ್ಗೆ ಬರಬೇಕು ಅಂತ ಬಂದಂಥವರು ವಾಪಸ್ ಹೋಗ್ತಾ ಇರೋದು, ಅವರ ಮುಖದಲ್ಲಿ ಒಂದು ನಿರಾಸದಾಯಕ ಭಾವ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಈ ಒಂದು ತೆರಿಗೆ ಹಣವನ್ನು ಪಾವತಿಸಲಿ, ಈ ಮಾಲ್ ಮತ್ತೆ ಓಪನ್ ಆಗಲಿ ಅನ್ನೋದು, ಹಾಗೆಯೇ ಹೊಸ ವರ್ಷದ ಸಂಭ್ರಮಾಚರಣೆ ಹತ್ತಿರ ಇರೋದ್ರಿಂದ, ಹೊಸ ವರ್ಷದ ಆರಂಭಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದ್ರಿಂದ, ಈ ಎಲ್ಲ ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ಒಂದು ಮಾಲ್ ಓಪನ್ ಆಗಲಿ ಅನ್ನೋದು ಹಲವು ಜನರ ಒಂದು ಆಶಯ ಕೂಡ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜಯಲೇಗೌಡ, ಕರ್ನಾಟಕ TV, ಬೆಂಗಳೂರು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.